ಬಿಜೆಪಿ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ನ ಅನ್ಯಾಯ ವಿರುದ್ಧ ನಾವು ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸುತ್ತೇವೆ ಎಂದು ಎಂಐಎಂ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಬಿಜಾಪುರ ಹೇಳಿದರು. ವಿಜಯಪುರ ನಗರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾನಗರ ಪಾಲಿಕೆ 35 ವಾರ್ಡ್ಗಳಲ್ಲಿ 20 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೇವೆ ಎಂದರು. ಇನ್ನುಳಿದ ವಾರ್ಡ್ಗಳಿಗೆ ಸೂಕ್ತ ಅಭ್ಯರ್ಥಿಗಳು ಸಿಕ್ಕರೆ ಖಂಡಿತವಾಗಿಯೂ 35 ವಾರ್ಡ್ಗಳಿಗೆ ಸ್ಪರ್ಧೆ ಖಚಿತ ಎಂದರು. ಇನ್ನು 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆಲುವು ಸಾಧ್ಯತೆ ಇದೆ. ಅದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲಿರುಳು ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಎಂದರು. ನಾವು ಸುಮಾರು ನಮ್ಮ ಸರ್ವೆ ಮತ್ತು ನಮ್ಮ ಪಾರ್ಟಿಯ ನಮ್ಮ ನಗರದ ಅಧ್ಯಕ್ಷ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಇವರೆಲ್ಲರ ಸರ್ವೆ ಮುಖಾಂತರ ನಾವು ಕಟ್ಟುನಿಟ್ಟಾಗಿ ಸುಮಾರು 18 20 ವಾರ್ಡ್ಗಳಲ್ಲಿ ನಾವು ಅಭ್ಯರ್ಥಿಯನ್ನು ನಾವು ಕಣಕ್ಕೆ ಇಳಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಅದರ ಜೊತೆಗೇ ಇನ್ನುಳಿದ ವಾರ್ಡ್ಗಳಲ್ಲಿ ನಮಗೆ ಅಭ್ಯರ್ಥಿ ಯಾರಾದರೂ ಸಿಕ್ಕರೆ ನಾವು ಖಂಡಿತವಾಗಲೂ 35 ವಾರ್ಡ್ಗಳಲ್ಲಿ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಚುನಾವಣೆ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ಬಿಜೆಪಿಯ ದುರಾಡಳಿತ ಮತ್ತು ಕಾಂಗ್ರೆಸದ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ನಾವು ತಮಗೆಲ್ಲರಿಗೂ ಗೊತ್ತಿದೆ, ವಿಜಯಪುರ ಜಿಲ್ಲೆಯಲ್ಲಿ ಕೋಲಾರ ಟೌನ್ ಪಂಚಾಯಿತಿಯಲ್ಲಿ ನಮ್ಮ ಪಾರ್ಟಿಯ ವತಿಯಿಂದ ಸುಮಾರು 5 ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿ 2 ವಾರ್ಡ್ಗಳಲ್ಲಿ ನಾವು ಜಯಭೇರಿಯನ್ನು ಸಾಧಿಸಿದ್ದೀವಿ. ಅದೇ ದಿಸೆಯಲ್ಲಿಯೂ ಕೂಡ ಇವತ್ತು ಬಿಜಾಪುರ ನಗರದ ಕಾರ್ಪೊರೇಷನ್ನಲ್ಲಿ ನಾವು ಸುಮಾರು 18-20 ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಸುಮಾರು 18-25 ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಾವು ಹಗಲಿರುಳು ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕರ್ತರು ದುಡಿದು ನಾವು ಜಯ ಸಾಧಿಸಲಿಕ್ಕೆ ಸಾಧ್ಯ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ದಿಸೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ.